ಹೃದಯ ತುಂಬಿ ಗೌರವಪೂರ್ವಕವಾಗಿ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ದಯಮಾಡಿ ಬನ್ನಿ ಸರ್, ನಿಮ್ಮ ಉಪಕಾರ ಸಹಕಾರ ನಮಗೆ ಸದಾ ಬೇಕು ಎಂಬಂತಹ ಕಳಕಳಿಯನ್ನು ನಿಮ್ಮಲ್ಲಿ ವ್ಯಕ್ತಪಡಿಸುತ್ತಾ ಈ ಸಂದರ್ಭದಲ್ಲಿ ನಿಮ್ಮ ಉಪಕಾರಕ್ಕೆ ನಮ್ಮ ಅಲ್ಪ ಒಂದು ಗೌರವ. ಕಲೆಯನ್ನು ಗೌರವಿಸುವ ಪೂಜಿಸುವ ಸೆಂಟ್ ಸಿಸಿಲಿಯಾ ಸ್ಕೂಲ್ ಆಫ್ ಮ್ಯೂಸಿಕ್, ಆದರೆ ಕಲೆಯನ್ನು ಪೋಷಿಸುವ ಉಳಿಸುವ ಬೆಳೆಸುವ ಸುಮನಸ್ಸು ನಮ್ಮ ನೆಚ್ಚಿನ ಪೋಷಕ ಮಿತ್ರರಾದ ಶ್ರೀ ಅನ್ನಪೂರ್ಣ ಕೃಷಿ ಯಂತ್ರೋಪಕರಣಗಳ ಸೇಲ್ಸ್ ಅಂಡ್ ಸರ್ವಿಸಸ್ನ ಮಾಲೀಕರಾದ ಶ್ರೀ ನವೀನ್ ಕುಮಾರ್ ಅವರು. ಪರೋಪಕಾರಿಗಳು ದಾನಿಗಳು ಆಗಿರುವ ಶ್ರೀಯುತರು ಸಂಗೀತ ಮತ್ತು ಕಲೆಯ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವವರು. ಇವರು ಈ ದಿನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದು ಸಂಗೀತ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಧ್ವನಿವರ್ಧಕ ಮತ್ತು ವೇದಿಕೆಯ ಹೊಣೆಗಾರಿಕೆಯನ್ನು ಹೊತ್ತು ಸೆಂಟ್ ಸಿಸಿಲಿಯಾ ಸಂಗೀತ ಶಾಲೆಯ ಮೊದಲ ವರ್ಷದ ವಾರ್ಷಿಕೋತ್ಸವಕ್ಕೆ ನೂತನ ಮೆರಗನ್ನು ನೀಡಿರುವ ನಿಮ್ಮನ್ನು ನಮ್ಮ ಈ ವೇದಿಕೆಯಲ್ಲಿ ಗೌರವಿಸುವ ಸೌಭಾಗ್ಯ ನಮ್ಮದು. ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಸಂಸ್ಥೆಯ ವತಿಯಿಂದ ಶುಭ ಹಾರೈಸಿ ನಿಮಗೆ ವೇದಿಕೆಯಲ್ಲಿ ಈ ಒಂದು ಪುಟ್ಟ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಸ್ವೀಕರಿಸಬೇಕೆಂದು ಕೋರಿಕೆ ನಿಮ್ಮಲ್ಲಿ ಶ್ರೀ ಜೈಶಿಲನ್ ಸರ್ ಅವರು ಅವರನ್ನು ಶಾಲು ಹೊದಿಸಿ ಸನ್ಮಾನಿಸಬೇಕು. ಹಾಗೆಯೇ ಶ್ರೀ ಪಂ ಪ್ರಾಂಶುಪಾಲರಾದಂತಹ ಶ್ರೀ ಅಲೆಕ್ಸ್ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಗೌರವಿಸಬೇಕು. ಹಾಗೆಯೇ ಶ್ರೀಮತಿ ತೆಲ್ ಕುರಿತು ಹೇಳುವ ಶಕ್ತಿ ನಮಗೆ ಇಲ್ಲ. ಎಲ್ಲರಿಗೂ ನಮಸ್ಕಾರಗಳು. ಸಂತ ಸಿಸಿಲಿಯಾ ಸಂಗೀತ ಶಾಲೆ ಕೊಪ್ಪ ಇದರ ಪ್ರಥಮ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ಈಗಾಗಲೇ ನಾವು ನಾದ ಮಾಧುರ್ಯದ ಗಾನ ಮಾಧುರ್ಯದ ಆಸ್ವಾದನೆಯನ್ನು ಮಾಡುತ್ತಾ ಜ್ಞಾನದ ಸಂಕೇತವಾದ ಜ್ಯೋತಿಯನ್ನು ಪ್ರಾಸಬ್ರಹ್ಮರು ನಟನಾ ಕೌಶಲ್ಯರು ವಾಗ್ಮಿಗಳು ಪೂಜ್ಯ ಗುರುಗಳು ಆದಂಥ ಜನಾರ್ದನ ಅವರು ಬೆಳಗುವ ಮೂಲಕ ಉದ್ಘಾಟಿಸಿ ತದನಂತರ ಕೌಶಲ್ಯಪೂರ್ಣವಾದ ರಸಗ್ರಹಣಕ್ಕೆ ಕಾರಣವಾಗಬಹುದಾದ ಹಿನ್ನೆಲೆಯಲ್ಲಿ ಪದಪ್ರಯೋಗವನ್ನು ಮಾಡುತ್ತಾ ಅದ್ಭುತ ವಿಚಾರವನ್ನು ನಮ್ಮ ಮುಂದೆ ಮಂಡಿಸಿದ್ದಾರೆ. ಹಾಗಾಗಿ ರಸಭಂಗ ಆಗುವ ರೀತಿಯಲ್ಲಿ ಈಗ ನಾನು ನಿಮ್ಮ ಮುಂದೆ ಮಾತಿಗೆ ನಿಂತಿದ್ದೇನೆ. ಎರಡೇ ವಿಚಾರಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅತ್ಯಂತ ರಸಪೂರ್ಣವಾದ ಸುಶ್ರಾವ್ಯಪೂರ್ಣವಾದ ಸ್ವತಃ ಸೃಜನಶೀಲ ಶಕ್ತಿಯನ್ನು ಹೊಂದಿರುವಂಥ ಅಂದರೆ ಸೃಷ್ಟಿಸುವ ಶಕ್ತಿಯನ್ನು ಹೊಂದಿರುವಂಥ ಸ ರಿ ಗ ಮ ಪ ದ ನಿ ಈ ಸಪ್ತ ಸ್ವರಗಳ ಮೇಳೈಸುವಿಕೆಯನ್ನು ನಾವು ಸಂಗೀತ ಅಂತ ಹೇಳ್ತೇವೆ. ಅದು ಧ್ವನಿಯ ಮೂಲಕವೂ ಆಗಿರಬಹುದು ಅಥವಾ ವಾದ್ಯ ಪರಿಕರಗಳ ಮೂಲಕ ಬೇಕಾದರೂ ಆಗಿರಬಹುದು. ಇಂಥ ಸಂಗೀತಕ್ಕೆ ಎಂಥ ಶಕ್ತಿ ಇದೆ ಅನ್ನೋದನ್ನು ನೋಡೋದೇ ಆದರೆ ಈ ಲೋಕವೇ ನಾದಮಯ ಅಂತ ಹೇಳಲಾಗುತ್ತೆ. ಲೋಕವನ್ನು ನಾದಮಯ ಅಂತ ಹೇಗೆ ಹೇಳ್ಬೋದು ಅಂದರೆ, ನಾನೀಗ ಮಾತನಾಡ್ತಾ ಇದ್ದೇನೆ, ಧ್ವನಿಪಟ್ಟಿಗೆಯಿಂದ ಹೊರಡುವಂಥ ಧ್ವನಿ, ಮಾತನಾಡುವ ಸಾಧನವಾದ ನಾಲಿಗೆಯ ಮೂಲಕ ಧ್ವನಿ ತರಂಗಗಳ ಅಸ್ತಿತ್ವವನ್ನು ಪಡೆದು ಈ ಅವಕಾಶದಲ್ಲಿ ವ್ಯಾಪಿಸಿದ್ರಿಂದ ತಮಗಳಿಗೆಲ್ಲ ಯಾರ್ಯಾರು ಕೇಳುವ ಸಾಧನಗಳನ್ನು ಹೊಂದಿದ್ದಾರೋ ಅಂದರೆ ಕೇಳುವ ಶ್ರವಣ ಶಕ್ತಿ ಇರುವ ಕಿವಿಗಳನ್ನು ಹೊಂದಿದ್ದಾರೋ ಅವರಿಗೆ ಕೇಳುತ್ತೆ. ಎಲ್ಲೂ ಧ್ವನಿ ದೇಹದ ಅಸ್ತಿತ್ವವನ್ನು ಹೊಂದಿರೋದಿಲ್ಲ. ಎಷ್ಟು ರಸಭಂಗ ಆಗಿದೆ ಅಂದರೆ ಮಕ್ಕಳು ಅಳೋದಕ್ಕೆ ಪ್ರಾರಂಭಿಸಿದ್ದಾರೆ. ಮಾತನಾಡುವ ಸಮಯ ಇದು ಅಲ್ಲ. ಹಾಗಾಗಿ ನಮ್ಮ ಹಿರಿಯರು ಒಂದು ನಾಣ್ಣುಡಿಯನ್ನು ಹೇಳಿದ್ದಾರೆ, ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಅಂತ. ಮುತ್ತು ಒಡೆದರೆ ನಾಶ ಆಗತ್ತೆ ಅನ್ನುವ ಅರ್ಥದಲ್ಲಿ ಹೇಳಿರ್ಬೋದು. ಮಾತು ಆಡಿದರೆ ಹೋಯಿತು ಅಂದರೆ ಒಮ್ಮೆ ಶಬ್ದ ತರಂಗಗಳ ಮೂಲಕ ಮಾತು ಹೊರಗೆ ಹೋಯಿತು ಅಂದರೆ ಮತ್ತೆ ಅದನ್ನು ವಾಪಸ್ ಪಡೆದುಕೊಳ್ಳುವುದಕ್ಕಾಗಲಿ ನಾಶಪಡಿಸುವುದಕ್ಕಾಗಲಿ ಸಾಧ್ಯ ಇಲ್ಲ. ಹಾಗಾಗಿ ಮಾತನಾಡುವ ಮುನ್ನ ವಿವೇಚಿಸಿ ಮಾತನಾಡಬೇಕು ಅನ್ನುವ ಅರ್ಥದಲ್ಲಿ ಈ ಮಾತನ್ನು ಹೇಳಲಾಗುತ್ತೆ. ಹಾಗಾಗಿ
ಅವಿನಾಶಿ ಅಕ್ಷರ, ಕ್ಷರ ಅಂದರೆ ನಾಶ, ನಾಶವಿಲ್ಲದೇ ಇರುವಂಥದ್ದು ಅಕ್ಷರ. ಅದೇ ರೀತಿ ಬೆಳಕು ಅವಿನಾಶಿ, ಶಬ್ದ ತರಂಗಗಳು ಅವಿನಾಶಿ, ಜಗತ್ತು ಅವಿನಾಶಿ ಅಂಶದಿಂದ ಕೂಡಿದೆ. ಆದರೆ ನಮ್ಮ ಬಾಹ್ಯ ಕಂಗಳಿಗೆ ಕೆಲವು ಮಾತ್ರ ಗೋಚರವಾಗ್ತವೆ, ಇನ್ನು ಕೆಲವು ಗೋಚರ ಆಗೋದೇ ಇಲ್ಲ. ಹೀಗೆ ನಾದಮಯ ಪ್ರಪಂಚದಲ್ಲಿ ಸೌಂದರ್ಯವಿದೆ. ಸಂಗೀತದ ಆಸ್ವಾದನೆಯ ಮೂಲಕ ನಾವು ಬದುಕನ್ನು ಎತ್ತರಕ್ಕೂ ಕೊಂಡೊಯ್ಯಬಹುದು, ಪ್ರಪಾತಕ್ಕೂ ಹಾಕಬಹುದು ಅನ್ನುವಂಥ ನಿದರ್ಶನಗಳು ಕೂಡ ಇವೆ. ಮನೋವಿಜ್ಞಾನದಲ್ಲಿ ಸಂಗೀತ ಚಿಕಿತ್ಸೆ ಅನ್ನುವಂಥದ್ದೇ ಒಂದು ಪ್ರಧಾನ ಭಾಗ ಇದೆ. ಅದರಲ್ಲೂ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಮನೋವೈಜ್ಞಾನಿಕ ವ್ಯವಸ್ಥೆಯಲ್ಲಿ ಸಂಗೀತ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಯಾಕೆ ಅಂದರೆ ನಾವು ನಮ್ಮ ಬದುಕನ್ನು ನಿರ್ದೇಶನ ಮಾಡಿಕೊಳ್ತೇವೆ. ನಾವು ನಮ್ಮ ಬದುಕನ್ನು ಮುನ್ನಡೆಸಿಕೊಂಡು ಹೋಗಬೇಕಾದ್ರೆ ನಮ್ಮೊಳಗಿರುವಂಥ ಮನಸ್ಸು ಕಾರಣ. ಆಯಾಯ ಸಮಯ, ಸಂದರ್ಭ, ಪರಿಸ್ಥಿತಿ, ಸನ್ನಿವೇಶಗಳಿಗೆ ಅನುಗುಣವಾಗಿ ನಮ್ಮ ಮನಸ್ಸು ಸ್ಪಂದಿಸ್ತಾ ಹೋಗುತ್ತೆ. ಹಾಗೆ ಸ್ಪಂದಿಸುವಾಗ ಉದ್ರಿಕ್ತವಾಗಬಹುದು, ವ್ಯಗ್ರವಾಗಬಹುದು, ಕೋಪಗೊಳ್ಳಬಹುದು, ಸಿಟ್ಟಾಗಬಹುದು, ಒಲವು ಮೂಡಬಹುದು, ಖಿನ್ನತೆಗೂ ಒಳಗಾಗಬಹುದು, ಸಮಸ್ಥಿತಿಯನ್ನು ಕಳೆದುಕೊಳ್ಬಹುದು. ಇಂಥ ಸ್ಥಿತಿಯಲ್ಲಿ ಮನಸ್ಸನ್ನು ಉದ್ದೀಪನಗೊಳಿಸಿ ಸಮಸ್ಥಿತಿಗೆ ತಂದುಕೊಡುವ ನಿಟ್ಟಿನಲ್ಲಿ ಅತ್ಯಂತ ಸಹಕಾರಿಯಾದುದು ಯಾವುದು ಕೇಳಿದರೆ ಆ ಸಪ್ತ ಸ್ವರಗಳಿಂದ ಕೂಡಿರುವಂಥ ಪ್ರಕಂಪನ, ಸುಶ್ರಾವ್ಯವಾದ ಪ್ರಕಂಪನಗಳಿಂದ ನಮ್ಮ ಮನಸ್ಸನ್ನು ಹದಸ್ಥಿತಿಗೆ ತರಬಹುದು ಅಂತ. ಪ್ರಾಚೀನ ಯೋಗ ಚರಿತ್ರೆಯನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗತ್ತೆ, ಯೋಗ ಚರಿತ್ರೆಯಲ್ಲಿ ಒಂದು ಪ್ರಮುಖವಾದ ಮಾತನ್ನು ಹೇಳಲಾಗತ್ತೆ. ಏನು ಅಂದರೆ, ನಾವು ಯೋಗ ನಿದ್ರೆಯಲ್ಲಿ ಇರುವಾಗಲೂ ನಮ್ಮ ದೇಹ ಪ್ರಕಂಪನಗಳನ್ನು ಸ್ವೀಕರಿಸುವಂಥ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ನಾವು ಯೋಗ ನಿದ್ರೆಯಲ್ಲಿದ್ದಾಗ ನಮ್ಮಲ್ಲಿರುವಂಥ ಏಳು ಚಕ್ರಗಳು ಆ ಪ್ರಕಂಪನವನ್ನು ಸ್ವೀಕರಿಸಿ ನವ ಚೈತನ್ಯವನ್ನು ಪಡಿತವೆ. ಯೋಗ ಸಾಧಕರು ಋಷಿಮುನಿಗಳು ಸಮಾಧಿ ಸ್ಥಿತಿಯಲ್ಲಿ ಆನಂದವನ್ನು ಪಡೆದುಕೊಳ್ಳುವ ಬಗೆ ಹೇಗೆ ಅಂದರೆ, ಪ್ರಕಂಪನಗಳನ್ನು ಸ್ವೀಕರಿಸುವಂಥ ಅದ್ಭುತವಾದ ಶಕ್ತಿಯನ್ನು ಅವರು ಪಡೆದುಕೊಂಡಿರ್ತಾರೆ. ಸಂಗೀತಕ್ಕೆ ಅಂಥ ಒಂದು ಶಕ್ತಿ ಇದೆ. ನಿಜ, ನಮ್ಮಲ್ಲಿ ನಾನು ಆಗಲೇ ಹೇಳಿದೆ, ನಮ್ಮ ಬದುಕಿನ ನಿರ್ದೇಶಕ ಮನಸ್ಸು. ಮನಸ್ಸು ವಿವಿಧ ಸಮಯ ಸಂದರ್ಭ ಸನ್ನಿವೇಶಗಳಿಗೆ ಅನುಗುಣವಾಗಿ ವರ್ತಿಸುತ್ತೆ ಅಂತ. ಆ ಎಲ್ಲ ಹಿನ್ನೆಲೆಯಲ್ಲಿ ಕೋಪಗೊಳ್ತೇವೆ, ವ್ಯಗ್ರರಾಗ್ತೇವೆ, ಖಿನ್ನರಾಗ್ತೇವೆ. ಆ ಎಲ್ಲ ಸಂದರ್ಭದಲ್ಲೂ ಒಂದೊಂದು ಭಾವಗಳು ನಮ್ಮಲ್ಲಿ ಸ್ಫುರಣವಾಗ್ತವೆ. ಅದನ್ನು ನಾವು ಅತ್ಯಂತ ಉದಾತ್ತವಾದ ಪರಿಭಾಷೆಯಲ್ಲಿ ಹೇಳೋದೇ ಆದರೆ ನವರಸಗಳು ಅಂತ ಕರಿತೇವೆ. ಶೃಂಗಾರ, ಹಾಸ್ಯ, ವೀರ, ಭೀಭತ್ಸ್ಯ, ಭಯಾನಕ, ಹೀಗೆ ಒಂಬತ್ತು ರಸಗಳನ್ನೂ ಕೂಡ ಉದ್ದೀಪನಗೊಳಿಸುವಂತಹ ಶಕ್ತಿ ಸಂಗೀತಕ್ಕೆ ಇದೆ. ಅದರಲ್ಲಿ ಜತಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಮಧ್ಯಮ ಜತಿ ಹಾಸ್ಯವನ್ನು ಉದ್ದೀಪನಗೊಳಿಸಿದರೆ ಪಂಚಮ ಜತಿ ಶೃಂಗಾರವನ್ನು ಉದ್ದೀಪನಗೊಳಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಷಡ್ಜ ವೀರತ್ವವನ್ನು ಉದ್ದೀಪನಗೊಳಿಸುತ್ತೆ ಅಂತ ಹೇಳಲಾಗುತ್ತೆ. ಹೀಗೆ ಸಂಗೀತ ಅನ್ನುವಂಥದ್ದು ನಮ್ಮ ಬದುಕೆ, ಈ ಲೋಕವೇ. ಹಾಗಾದರೆ ಇದಕ್ಕೂ ಹಿಂದಕ್ಕೆ ಹೋದರೆ ಏನಾದರೂ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಅವಲೋಕನ ಮಾಡಿದ್ದೆ ಆದರೆ, ಸೃಷ್ಟಿಯ ಆದಿ ಮೂಲಕ್ಕೆ ಹೋಗಿದ್ದೆ ಆದರೆ, ತ್ರಿಮೂರ್ತಿಗಳ ಸೃಷ್ಟಿಯ ಮೊದಲಿಗೂ ಹಿಂದಕ್ಕೆ ಹೋದದ್ದೇ ಆದರೆ, ಆದಿಶಕ್ತಿಯಿಂದ ತ್ರಿಮೂರ್ತಿಗಳ ಸೃಷ್ಟಿಯಾಗತ್ತೆ. ಆದಿಶಕ್ತಿಯನ್ನು ಸೃಷ್ಟಿಸಿದವರು ಯಾರು ಅಂತ ಕೇಳೋದೆ ಆದರೆ, ದೇವರ ಮೂಲ, ಋಷಿ ಮೂಲ, ಸ್ತ್ರೀ ಮೂಲಗಳನ್ನು ಕೇಳಬಾರದಂತೆ. ಆದರೂ ಕೂಡ ಪ್ರಶ್ನೆಯನ್ನು ಹಾಕಿಕೊಂಡಿದ್ದೆ ಆದರೆ, ಅಕಾರ ಉಕಾರ ಮಕಾರಗಳಿಂದ ಕೂಡಿದಂಥ ಓಂಕಾರ ನಾದದಿಂದ ಆದಿಶಕ್ತಿಯ ಜನನ ಆಯಿತು ಅನ್ನುವಂಥ ಉಲ್ಲೇಖವನ್ನು ಕಾಣ್ತೇವೆ. ಇನ್ನು ಸಂಗೀತಕ್ಕೆ ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳಿದೆ. ಕರ್ನಾಟಕ ಸಂಗೀತದಲ್ಲಿ ಇರುವುದಕ್ಕಿಂತಲೂ ಹೆಚ್ಚಾಗಿ ಹಿಂದೂಸ್ತಾನಿ ಸಂಗೀತದಲ್ಲಿ ಅನೇಕ ನಮ್ಮ ಋತುಗಳನ್ನು ಪ್ರತಿನಿಧಿಸುವಂಥ, ಇನ್ನಿತರೆ ಸಂಗತಿಗಳನ್ನು ಪ್ರತಿನಿಧಿಸುವಂಥ ರಾಗಗಳಿವೆ. ಬಸಂತ್, ಬಹಾರ್, ಇವು ವಸಂತ ಋತುವಿನ ಪ್ರತೀಕವಾದರೆ, ಮಲಾರಿ ರಾಗ ಮಳೆಯ ಪ್ರತೀಕವಾಗಿದೆ. ಈ ಸಂದರ್ಭದಲ್ಲಿ ನನಗೊಂದು ಕಥೆ ನೆನಪಾಗತ್ತೆ. ಅಕ್ಬರ್ನ ಆಸ್ಥಾನ, ತಾನ್ಸೇನ್ ಅನ್ನುವಂಥ ಅದ್ಭುತ ಗಾಯಕ, ಕಥೆ ತಮಗೆಲ್ಲರಿಗೂ ತಿಳಿದಿರಬಹುದು. ಆದರೆ ತಾನ್ಸೇನನ ಯಶಸ್ಸನ್ನು ಕಂಡು ಸಹಿಸಲಾಗದಂಥವರು ಕೆಲವರು ಹೇಗಾದರೂ ಈ ತಾನ್ಸೇನನನ್ನು ಅಕ್ಬರನ ಆಸ್ಥಾನದಲ್ಲಿ ಇರದಂತೆ ಮಾಡಬೇಕು ಅನ್ನುವಂಥ ಒಂದು ದುರುದ್ದೇಶವನ್ನು ಹೊಂದಿ, ಅದನ್ನು ಫಲಿಸಿಕೊಳ್ಳುವ ಬಗೆ ಹೇಗೆ ಎಂದು ಚಿಂತಿಸಿ ನಂತರ ಅಕ್ಬರನಲ್ಲಿಗೆ ಹೋಗಿ ಹೀಗೆ ನಿವೇದನೆಯನ್ನು ಮಾಡ್ತಾರೆ. ಮಹಾರಾಜರೇ, ರಾಜರ ಮನಸ್ಸು ಉದ್ದೀಪನಗೊಂಡು ಒಳಿತನ್ನು ಕಾಣಬೇಕು, ಹೆಚ್ಚು ಹೆಚ್ಚು ಸಕಾರಾತ್ಮಕ ಶಕ್ತಿಯನ್ನು ಹೊಂದಬೇಕು ಅಂತ ಹೇಳಿದರೆ, ಶುಭ ಮುಹೂರ್ತದಲ್ಲಿ ರಾಜನಾದವನು ಆಸ್ಥಾನ ಸಭೆಯಲ್ಲಿ ದೀಪಕ್ ರಾಗದ ಆಲಾಪನೆಯನ್ನು ಕೇಳಬೇಕು.
ಅಕ್ಬರ್ ಹಿಂದೆ ಮುಂದೆ ಆಲೋಚಿಸೋದಿಲ್ಲ. ಶ್ರೇಯಸ್ಸಾಗುವಂಥದ್ದೇ ಆದರೆ ದೀಪಕರಾಗದ ಆಲಾಪನೆಯನ್ನು ಕೇಳಲು ತಾನು ಸಿದ್ಧ ಅಂತ ಹೇಳ್ತಾನೆ. ಹಾಗಾದರೆ ದೀಪಕರಾಗದ ಆಲಾಪನೆಯನ್ನು ಮಾಡುವಂಥವರು ಯಾರು? ಒಬ್ಬನೇ ಒಬ್ಬ ನಮ್ಮ ರಾಜ್ಯದಲ್ಲಿ, ಅದು ತಾನ್ಸೇನ್ ಮಾತ್ರ. ತಾನ್ಸೇನನಿಗೆ ಕರೆ ಹೋಗುತ್ತೆ, ರಾಜಾಜ್ಞೆ ಆಗಿದೆ, ತುಂಬಿದ ಆಸ್ಥಾನದಲ್ಲಿ ತಾನ್ಸೇನ್ ದೀಪಕ್ ರಾಗವನ್ನು ಹಾಡಬೇಕು. ತಾನ್ಸೇನನಿಗೆ ಅರಿವಿದೆ ದೀಪಕ್ ರಾಗದ ಮಹತ್ವ ಏನು ಅಂದರೆ, ಅದನ್ನು ಸುಶ್ರಾವ್ಯವಾಗಿ, ಆಗಲೇ ಹೇಳಿದರು, ಲಯಬದ್ಧವಾಗಿ, ಶ್ರುತಿಬದ್ಧವಾಗಿ, ತಾಳಬದ್ಧವಾಗಿ ಆಲಾಪಿಸಿದ್ದೇ. ಆದರೆ ಇನ್ನಿಲ್ಲದ ರೀತಿಯಲ್ಲಿ, ಯಾವುದೇ ಸಾಧನಗಳು ಇಲ್ಲದೆ ತಂತಾನೇ ಜ್ಯೋತಿ ಬೆಳಗಲು ಆರಂಭ ಆಗತ್ತೆ. ತುಂಬಿದ ಸಭೆಯಲ್ಲಿ ತಾನ್ಸೇನ್ ಅರಿವಿದ್ದೂ ಕೂಡ ರಾಜಾಜ್ಞೆಯನ್ನು ಮೀರಲಾಗದೆ ಆ ರಾಗವನ್ನು, ದೀಪಕ್ ರಾಗವನ್ನು ಆಲಾಪಿಸೋದಕ್ಕೆ ಪ್ರಾರಂಭಿಸ್ತಾನೆ. ಕ್ಷಣಗಳು ಕಳೀತಾ ಇವೆ. ಕೇವಲ 7 ಕ್ಷಣಗಳಲ್ಲಿ ಆಸ್ಥಾನದಲ್ಲಿದ್ದಂಥ ಜ್ಯೋತಿಗಳು ಬೆಳಗಲು ಆರಂಭಿಸಿವೆ ಹಗಲು ಹೊತ್ತಿನಲ್ಲಿ. ಯಾವುದೇ ಸಾಧನಗಳು ಇಲ್ಲದಂಥ ಸ್ಥಿತಿಯಲ್ಲೂ, ಅಂದರೆ ಎಣ್ಣೆ, ಬತ್ತಿ, ಬೆಂಕಿ ಇತ್ಯಾದಿಗಳು ಇಲ್ಲದಂಥ ಸಂದರ್ಭದಲ್ಲಿ ಜ್ಯೋತಿ ಬೆಳಗಲಿಕ್ಕೆ ಆರಂಭವಾಗಿದೆ. ಆತ ಆಲಾಪನೆಯಲ್ಲಿ ತಲ್ಲೀನನಾಗಿದ್ದಾನೆ, ತನ್ನನ್ನು ತಾನು ಮರಿತಾ ಇದ್ದಾನೆ. ಜ್ಯೋತಿಗಳು ಹತ್ತಿರ 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 ಬಂದು ಆತನ ಇನ್ನೇನು ತಾನ್ಸೇನನ್ನು ಸುಡುವ ಸ್ಥಿತಿಗೆ ಬಂದಿದೆ. ಸಭೆಯಲ್ಲಿ ಇದ್ದಳು ಆತನ ಪತ್ನಿ. ಕೂಡಲೇ ಆಕೆ ಮಲ್ಹಾರ್ ರಾಗದ ಆಲಾಪನೆಯನ್ನು ಆರಂಭಿಸ್ತಾಳೆ. ಮಲ್ಹಾರ್ ರಾಗಕ್ಕೆ ಎಂಥ ಅದ್ಭುತವಾದ ಶಕ್ತಿ ಇದೆ ಅಂದರೆ, ಮಳೆ ಬರಿಸುವಂಥ ಒಂದು ಶಕ್ತಿ ಇದೆ ಅಂತ. ಆಲಾಪನೆಯ ವೈಭವದಲ್ಲಿ ಜ್ಯೋತಿ ಉರಿತಾ ಇತ್ತು, ಮಳೆ ಸುರಿತಾ ಇತ್ತು, ಜ್ಯೋತಿ ಆರಿತು, ತಾನ್ಸೇನ್ ಬದುಕಿದ. ಕತೆ ಹೀಗೆ ಮುಂದುವರಿಯುತ್ತೆ. ಹಾಗಾಗಿ ನಮ್ಮನ್ನು ಉದ್ದೀಪನಗೊಳಿಸಲಿಕ್ಕೆ ಸಂಗೀತವನ್ನು ನಾವು ಯಾವ ರೀತಿ ಬಳಸಿಕೊಳ್ತೇವೆ ಮತ್ತು ನಮ್ಮ ಯಶೋಭಿವೃದ್ಧಿಗೂ ಸಂಗೀತವನ್ನು ಯಾವ ರೀತಿ ಬಳಸಿಕೊಳ್ತೇವೆ ಅನ್ನೋದು ನಮ್ಮ ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಉಳಿದ ಸಂಗತಿಗಳನ್ನೆಲ್ಲ ವರದಿ ವಾಚನದಲ್ಲಿ ಮತ್ತು ನಮ್ಮ ಕಾರ್ಯಕ್ರಮದ ನಿರೂಪಕರು ಹಾಗೂ ಗುರುಗಳಾದಂಥ ಜನಾರ್ದನ್ ಅವರು ಹೇಳಿದ್ದಾರೆ. ಆದರೆ ಜಯಶೀಲನ್ ಅವರ ಬಗ್ಗೆ ನಾನು 2 ಮಾತುಗಳನ್ನು ಮತ್ತು ಅವರ ಪತ್ನಿ ಸಾಳ್ಡಾನ ಅವರ ಬಗ್ಗೆ, ತೆಲ್ಮಾ ಸಾಳ್ಡಾನ ಅವರ ಬಗ್ಗೆ 2 ಮಾತುಗಳನ್ನು ಹೇಳಬೇಕು. ನಾನು ನನ್ನ ಸ್ನಾತಕೋತ್ತರ ಪದವಿಯ ನಂತರ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಈ ವ್ಯಕ್ತಿತ್ವ ವಿಕಸನದ ಶಿಬಿರಗಳು ಆರಂಭವಾದಾಗ ಅಲ್ಲಿ ನಾನು ವ್ಯಕ್ತಿತ್ವ ವಿಕಸನದ ತರಬೇತಿ ಕೊಡಲಿಕ್ಕೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗನ್ನಿಸ್ತು, ಕೊಪ್ಪ ತಾಲೂಕಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಡೀತಾ ಇರುವಂಥ ಕಾರ್ಯಕ್ರಮಗಳು ಕಡಿಮೆ ಇವೆ, ಹೆಚ್ಚು ಜನಕ್ಕೆ ಅದರ ಪರಿಚಯ ಇಲ್ಲ ಅಂತ. ಹಾಗಾಗಿ ಇಲಾಖೆಗೆ ಇಲ್ಲಿರುವಂಥ ಒಂದಷ್ಟು ಸೃಜನಶೀಲ ವ್ಯಕ್ತಿಗಳನ್ನು ಪರಿಚಯಿಸುವ ಹಿನ್ನೆಲೆಯಲ್ಲಿ ನಾನು ಕೊಪ್ಪ ತಾಲೂಕು ಆಫೀಸ್ನಲ್ಲಿ ಅಲ್ಲಿಂದ ಅರ್ಜಿಗಳನ್ನು ತಂದು ಇಲ್ಲಿರುವ ಕಲಾವಿದರನ್ನು, ಗಾಯಕರನ್ನು ಇತ್ಯಾದಿ ಜನರನ್ನು ಪರಿಚಯಿಸುವ ಒಂದು ನಾನೇ ಸ್ವಯಂ ಪ್ರೇರಿತರಾಗಿ ಮಾಡುವ ಕೆಲಸ ಮಾಡಲಿಕ್ಕೆ ತೊಡಗಿದ್ದೆ. ಆ ಹಂತದಲ್ಲಿ ಜಯಶೀಲನ್ ಅವರು ಅವರ ಪರಿಚಯವನ್ನು ಹೇಳಿಕೊಡಲಿಕ್ಕೆ ತಾಲೂಕು ಆಫೀಸಿಗೆ ಬಂದಿದ್ದರು. ಅಲ್ಲಿಂದ ಇಲ್ಲಿವರೆಗೂ ಅವರು ಉತ್ತಮ ತಬಲಾ ವಾದಕರು ಹಾಗೂ ನೀನಾಸಂ ನಾಟಕ ತರಬೇತಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ದವರು. ಅವರು ಅಂಗನವಾಡಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಗನ ವಿದ್ಯಾಭ್ಯಾಸ ನಡೀತಾ ಇತ್ತು, ಇವತ್ತು ಈ ಹಂತ ತಲುಪಿದ್ದಾರೆ ನಿಜ. ಆದರೆ ಆತ್ಮತೃಪ್ತಿ ಇದೆ, ಆತ್ಮಸಂತೋಷ ಇದೆ, ಆನಂದ ಇದೆ. ಸಂಗೀತ ಎಲ್ಲವನ್ನೂ ಕೊಡುತ್ತೆ, ಸಂಗೀತ ಮಳೆ ಬರೆಸುತ್ತೆ, ಸಂಗೀತ ಆನಂದ ಕೊಡುತ್ತೆ. ಆದರೆ ನಾವು ಇಹದ ಬದುಕಿನಲ್ಲಿ ಇರುವಂಥವರು, ಸಂಸಾರವೊಂದಿಗರು, ಗಂಡ, ಹೆಂಡತಿ, ಮಗ, ಅಪ್ಪ, ಅಮ್ಮ ಎಲ್ಲ ಇರುವಂಥವರು. ಕೇವಲ ಆತ್ಮತೃಪ್ತಿಯಿಂದ ಇಲ್ಲಿ ಒಂದು ಆನಂದಮಯವಾದ ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ. ಆ ಆನಂದಮಯ ಜಗತ್ತು, ಆಗಲೇ ಹೇಳಿದರು ಸರ್ವೇಶ್ವರ ದರ್ಶನ ಕೊಡಲಿ ಅಂತ. ನಾನು ಮಲಾರ್ ರಾಗ ಹೇಳಿದೆ, ದೀಪಕ್ ರಾಗ ಹೇಳಿದೆ, ಸರ್ವೇಶ್ವರನನ್ನು ಸಾಕ್ಷಾತ್ಕಾರ ಪಡಿಸುವ ನಿಟ್ಟಿನಲ್ಲಿ ಈ ಮಕ್ಕಳೆಲ್ಲರ ಸಾಧನೆ ನಡೆಯಲಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ಇಂಥ ಒಂದು ಅಪೂರ್ವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಸಂತ ಸಿಸಿಲಿಯ ಸಂಗೀತ ಶಾಲೆಯ ಮಾನ್ಯ ಪ್ರಾಂಶುಪಾಲರಾದಂಥ ಅಲೆಕ್ಸ್ ಅವರಿಗೂ, ಅವರ ಹೆತ್ತವರಾದಂಥ ಜಯಶೀಲನ್ ಮತ್ತು ತೆಲ್ಮಾ ಸಾಳ್ಡಾನ ಅವರಿಗೂ, ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯರಿಗೂ, ಪ್ರೀತಿಯ ಪುಟಾಣಿಗಳಿಗೂ, ವಿದ್ಯಾರ್ಥಿಗಳಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜಯ ಭಾರತ, ಜಯ ಕರ್ನಾಟಕ.